ಸರಿಗೆ ನಿಮ್ಮನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿದಾಗ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ, ಯಾಕೆಂದ್ರೆ ನೀವು ಧಾರ್ಮಿಕವಾಗಿ ಗುರುತಿಸ್ಕೊಂಡಿರೋರು, ಯಾವುದೇ ಪಕ್ಷಗಳು ರಾಜಕೀಯ ಪಕ್ಷಗಳಿಗೆ ಗಳಲ್ಲಿ ಗುರುತಿಸ್ಕೊಂಡಿರೋಲ್ಲ. ಈಗ ಬಿಜೆಪಿ ನಿಮ್ಮನ್ನ ಪಿಕ್ ಮಾಡಿದಾಗ ನಾವು ಒಪ್ಕೋಬೇಕಾ ಬೇಡವಾ ಅನ್ನೋ ಗೊಂದಲಗಳು ಏನಾದ್ರು ಇತ್ತಾ ನಿಮಗೆ? ರಾಜಕೀಯವಾಗಿ ಇದೊಂಥರ ಪೊಲಿಟಿಕಲ್ ಮೂವ್ ಆಗುತ್ತೆ. ನಾನು ಒಪ್ಪಿಕೊಂಡಿದ್ದೇ ಇದನ್ನ ಕೇವಲ ಅವ್ರು ಹೇಳಿದರು ನೀವು ಅನೇಕ ರೀತಿಯಿಂದ ಸೇವೆ ಮಾಡ್ತಾ ಇದ್ದೀರಿ, ಹಾಗಾಗಿ ನೀವು ಇದನ್ನು ನಿಮ್ಮನ್ನು ಗುರುತಿಸಿ ನಾವು ನಿಮ್ಮ ಸೇವೆ ವಿಸ್ತಾರ ಅಂತ ನಾನು ಯಾವುದೇ ಪಕ್ಷಕ್ಕೆ ಇವತ್ತು ಕೂಡ ನಾನು ಹೊಂದಿಕೊಳ್ಳೋದಿಲ್ಲ. ಪಕ್ಷೇತರಾಗಿ ಒಂದು ಗೌರವ ಸ್ಥಾನ ಅಂತ ಇದ್ದು ರಾಜ್ಯಸಭೆ ಇರೋದ್ರಿಂದ ರಾಜ್ಯಸಭೆಯ ಸ್ಥಾನಗಳಿಗೆ ಗೌರವ ಸದಸ್ಯತ್ವಕ್ಕೆ ಕೆಲವಾರು ನೀತಿ ನಿಯಮಗಳಿದೆ, ಅದರಲ್ಲಿ ವಿಶೇಷವಾಗಿ ಸ್ವಾತಂತ್ರ್ಯ ಇದೆ. ಇಲ್ಲದ್ರೆ ಕೆಲವರಿಗೆ ಸ್ವಾತಂತ್ರ್ಯ ಇರೋದಿಲ್ಲ, ಇಲ್ಲಿ ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಯಾವುದೇ ಒಂದು ಮುದ್ರೆ ಇಲ್ಲದೆ ಇಂಥ ಪಕ್ಷ ಇಂಥ ರಾಜಕೀಯ ವ್ಯವಸ್ಥೆ ಅಂತ ಇಲ್ಲದೆ ಮಾಡಬಹುದು ಅಂತೇಳಿ ನಾನು ಒಪ್ಪಿಕೊಂಡಿದ್ದೇನೆ. ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಕುಟುಂಬದವರಿಗೆ, ಕುಟುಂಬ ಸದಸ್ಯದವರಿಗೆ ಅಥವಾ ನಿಮ್ಮ ಇವರಿಗೆ ಏನಾದ್ರು ಆಫರ್ ಕೊಟ್ಟಿದ್ವಿ ಅನ್ನುವಂತಹ ವಿಚಾರ, ಅಂದ್ರೆ ರಾಜ್ಯಸಭೆಗಾಗಲಿ ಅಥವಾ ಲೋಕಸಭೆಗಾಗಲಿ ಸ್ಪರ್ಧೆ ಮಾಡೋದಕ್ಕೆ, ಸ್ವತಃ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನ ಭೇಟಿ ಮಾಡಿದ ನಂತರ ಹೇಳಿರುವಂತಹ ಮಾತು? ಯಾರು ನಮ್ಮ ನಾವು ಯಾರು ಆಸಕ್ತಿನೇ ತೋರಿಸೋದಿಲ್ಲ, ಮತ್ತು ಕಳೆದ 50 ವರ್ಷಗಳಲ್ಲಿ ಅಖಂಡವಾಗಿ ನಮ್ಮನ್ನು ಯಾರು ಗುರುತಿಸಿದ್ದಾರೋ ಯಾರ ಕಡೆ ಎಲ್ರಿಗೂ ಗೊತ್ತಿದೆ, ಯಾವುದೇ ರಾಜಕೀಯ ಫಲಾಪೇಕ್ಷೆ ಇಲ್ಲದೆ ಸೇವಾ ಕಾರ್ಯಕ್ರಮ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಚಾತುರ್ದಾನ ಅಂತಿದೆ, ವಿದ್ಯಾದಾನ, ಅನ್ನದಾನ, ಔಷಧದಾನ, ಅಭಯದಾನ, ಈ ನಾಲ್ಕು ಕೋಣೆಗಳಲ್ಲಿ ನಾಲ್ಕು ಮೂಲೆಗಳಿಂದ ನಾವು ಮಾಡ್ತಾ ಇದ್ದೇವಲ್ಲದೆ ಇದರ ಫಲಾಪೇಕ್ಷೆ ಇಲ್ಲದೆ ನಾವು ಮಾಡಿದ್ದೇವೆ. ಯಾವುದೇ ರಾಜಕೀಯ ಅಪೇಕ್ಷೆಯೂ ಇಲ್ಲ, ರಾಜಕೀಯವಾದ ಇದೂ ಇಲ್ಲ, ದೃಷ್ಟಿನೂ ಇಲ್ಲ.